ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಮಿಲ್ಕ್ ಪೌಡ್ರದ್ದು ಬರ್ಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು, ಒಂದು ಬೌಲ್ನಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಹಾಲು, ಸಕ್ಕರೆ, ತುಪ್ಪ ತೆಗೆದುಕೊಂಡಿದ್ದೀನಿ. ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಇದು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ, ಇಷ್ಟಪಟ್ಟು ಇದನ್ನು ತಿಂತಾರೆ. ಇದನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಕಡಾಯಿನ ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಒಂದೂವರೆ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ಈಗ ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಹಾಲು ಬಿಸಿಯಾಗಿದೆ, ಹಾಲು ಮತ್ತು ತುಪ್ಪ. ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಕೆಲವೊಂದು ಹಾಲು ಪುಡಿಯಲ್ಲಿ ಸ್ವೀಟ್ ಇರ್ತದೆ, ಅದನ್ನ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ನಾನಿಲ್ಲಿ ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸಕ್ಕರೆ ಕರಗುವರೆಗೂ ಇದನ್ನು ಕಲಿಸ್ತಾ ಇದೆ. ಹೀಗೆ ನೋಡಿ, ಜಾಸ್ತಿ ಸಕ್ಕರೆಯನ್ನು ಕರಗಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಪಾಕ ತಕ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಸಕ್ಕರೆ ಕರಗಿದ ನಂತರ ಇದಕ್ಕೆ ಹಾಲಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಗಂಟು ಆಗದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು, ಅಂದರೆ ಒಂದು ಬೌಲ್ನಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಎರಡು ಐದು ನಿಮಿಷಗಳ ಕಾಲ ಹೀಗೆ ತಿರ್ಸ್ತಾ ಇರ್ರಿ. ನೋಡಿ, ಗಟ್ಟಿಯಾಗ್ತಾ ಬರ್ತಾ ಇದೆ. ಇದು ತುಪ್ಪ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೇವಲ್ಲ, ನೋಡಿ ಪಾತ್ರೆ ಚೆನ್ನಾಗಿ ಬಿಡ್ತಾ ಇದೆ. ಇದು ಹೀಗೆ ಇನ್ನೊಂದು ಎರಡು ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಳಿ. ಚೆನ್ನಾಗಾಗಿದೆ. ಇದೀಗ ನೋಡಿ, ಪಾತ್ರೆ ಯಾವ ರೀತಿ ಬಿಟ್ಕೋತಾ ಇದೆ ಅಂತ, ಎಲ್ಲನೂ ಒಂದೇ ಕಡೆ ಆಗಿ ಬರ್ತಾ ಇದೆ. ಸೊ ಹೀಗಾಗಿದೆ, ಆಗಿದೆ ಅಂತ ಇದು ಅರ್ಥ. ಹೀಗಾಗಿದೆ. ಇದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಟ್ಕೊಂಡು ಇದನ್ನು ಆರಲಿಕ್ಕೆ ಬಿಡಬೇಕು. ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಆರಲಿಕ್ಕೆ ಇಡ್ತೀನಿ ನಾನೀಗ. ಈಗ ಇದು ಆರಿದೆ, ಚೆನ್ನಾಗಾದಿದೆ ಇದು. ಇದರಿಂದ ಈಗ ಪೇಡವನ್ನು ಮಾಡ್ಕೋಬೇಕು. ಇದು ಸ್ವಲ್ಪ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಉಂಡೆಗಳಾಗಿ ಮಾಡ್ಕೋಬೇಕು. ಬಿಸಿ ಇರ್ತಾನೆ ಇದು, ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ಟಿದರೆ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ, ಇದಕ್ಕೆ ಮೇಲ್ಗಡೆ ಡಿಸೈನ್ ಬೇಕಂದರೆ ಇದು ಜಾಲ್ರಿ ಇದೆಯಲ್ಲ, ಅದರಿಂದ ನಾನಿಲ್ಲಿ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸೆಂಟ್ರಿಗೆ ಪ್ರೆಸ್ ಮಾಡಿ ನಿಧಾನವಾಗಿ ತೆಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಡಿಸೈನ್ ಬಂದಿದೆ. ಅಂಗಡಿಯಲ್ಲಿ ಸಿಗೋ ಥರ ಡಿಸೈನ್ ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳಿಗೆ ಇದು ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದು ಆರಿದ ನಂತರ ಚೆನ್ನಾಗಿದೆ, ಟೇಸ್ಟ್ ಕೊಡ್ತದೆ. ಅದೇ ರೀತಿ ಉಳಿದ ಎಲ್ಲ ಪೇಡಗಳನ್ನ ಈ ರೀತಿ ಮಾಡಿಟ್ಕೊಳ್ಳಿ. ನಿಮಗೆ ದೊಡ್ಡ ಸೈಜ್ ಬೇಕಂದರೆ ಜಾಸ್ತಿ ತೊಗೋಬೋದು. ನೋಡಿ, ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ, ನಿಧಾನವಾಗಿ ತೆಗೆದುಕೊಳ್ಳಿ. ಒಂದು ಕಪ್ ಬೌಲಿಂದ ನೋಡಿ, ಇಷ್ಟೆಲ್ಲ ಮಿಲ್ಕ್ ಪೌಡ್ರ್ ಬರ್ಪಿ ಆಗಿದ್ದಾವೆ. ತುಂಬಾ ಚೆನ್ನಾಗಿ ಪೇಡಗಳು ಬಂದಿದೆ. ನೋಡಿ, ಡಿಸೈನ್ ಕೂಡ ಚೆನ್ನಾಗಿದೆ. ಮಕ್ಕಳಿಗೂ ಕೂಡ ಇದು ತಿನ್ನಲಿಕ್ಕೆ ಇಷ್ಟಪಟ್ಟು ಇದನ್ನು ತಿಂತಾರೆ. ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಸೊ ಹೀಗಾಗಿ ನಾನು ಎಲ್ಲರಿಗೂ ಮನೆಯವರಿಗೆ ಇದನ್ನು ಮಾಡಿಕೊಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನು ಮಾಡಿರೋಂಥ ಈ ಮಿಲ್ಕ್ ಪೌಡರ್ ಬರ್ಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.